ನಮಸ್ಕಾರ ಸ್ನೇಹಿತರೆ, ಜೂನ್ 10ನೇ ತಾರೀಕು ಬಹಳ ವಿಶೇಷವಾದ ದಿನವಾಗಿದ್ದು ಶಕ್ತಿಶಾಲಿ ಸೂರ್ಯಗ್ರಹಣ ಸಂಭವಿಸಲಿದೆ. ಈ ಸೂರ್ಯಗ್ರಹಣ ಈ ವರ್ಷದ ಮೊದಲ ಸೂರ್ಯಗ್ರಹಣವಾಗಿದ್ದು ಈ ಗ್ರಹಣದ ಸಮಯದಲ್ಲಿ ಸೂರ್ಯನ ಹೊರಭಾಗದಲ್ಲಿ ಉಂಗುರ ಆಕಾರದಲ್ಲಿ ಕಂಡುಬರಲಿದ್ದು ಇನ್ನು ಈ ಸೂರ್ಯಗ್ರಹಣವನ್ನು ಕಂಕಣ ಸೂರ್ಯಗ್ರಹಣವೆಂದೇ ಕರೆಯಬಹುದು. ಈ ಸೂರ್ಯಗ್ರಹಣ ಕೆನಡಾ, ರಷ್ಯಾ, ಯುರೋಪ್, ಅಮೆರಿಕ ದೇಶಗಳಲ್ಲಿ ಸಂಪೂರ್ಣವಾಗಿ ಗ್ರಹಣ ಸಂಭವಿಸಲಿದೆ. ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸದಿದ್ದರೂ ಕೂಡ ರಾಶಿಚಕ್ರಗಳ ಮೇಲೆ ಭಾರೀ ಪ್ರಭಾವ ಬೀರಲಿದೆ. ಕೆಲವು ರಾಶಿಯವರಿಗೆ ಈ ಗ್ರಹಣದ ನಂತರ ಅದೃಷ್ಟ ಕೈಹಿಡಿಯಲಿದೆ. ಶ್ರೀ ಮಂಜುನಾಥ ಸ್ವಾಮಿ ಅವರ ಆಶೀರ್ವಾದ ಈ ರಾಶಿಯವರಿಗೆ ಸಿಗಲಿದೆ. ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಶ್ರೀ ಮಂಜುನಾಥ ಸ್ವಾಮಿಯನ್ನು ಬೇಡುತ್ತಾ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೂ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ರಾಶಿಯವರಿಗೆ ಗ್ರಹಣದ ನಂತರ ಮಾಡುವ ಕೆಲಸಗಳ ಎಲ್ಲ ತೊಂದರೆಗಳು ದೂರ ಆಗಿ ಮಾಡುವ ಕೆಲಸದಲ್ಲಿ ನೆಮ್ಮದಿ ಸಿಗಲಿದೆ. ಈ ಗ್ರಹಣದ ನಂತರ ಶಿವನ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿದೆ. ಇನ್ನು ಈ ರಾಶಿಯವರು ತುಂಬಾ ದೈವ ಭಕ್ತರು ಆಗಿರುವುದರಿಂದ ಈ ಗ್ರಹಣದ ನಂತರ ಮನಸ್ಸಿಗೆ ಶಾಂತಿ, ಕುಟುಂಬದಲ್ಲಿ ಸಂತೋಷ ಹಾಗೂ ಧನಲಕ್ಷ್ಮಿಯ ಆಗಮನದಿಂದ ಈ ರಾಶಿಯವರು ಬಹುಬೇಗನೆ ಶ್ರೀಮಂತರಾಗುತ್ತಾರೆ. ಈ ರಾಶಿಯವರಿಗೆ ಸೂರ್ಯಗ್ರಹಣದ ನಂತರ ತುಂಬಾ ಅದೃಷ್ಟ ಒದಗಿ ಬರಲಿದೆ. ಈ ರಾಶಿಯವರು ವಿದ್ಯಾರ್ಥಿಗಳಾಗಿದ್ದರೆ ವಿದ್ಯಾಭ್ಯಾಸದಲ್ಲಿ ತುಂಬಾ ಅಭಿವೃದ್ಧಿಯನ್ನು ಕಾಣಲಿದ್ದೀರಿ. ಈ ಸೂರ್ಯಗ್ರಹಣದ ನಂತರ ನಿಮಗೆ ಸಮಾಜದಲ್ಲಿ ತುಂಬಾನೇ ಮರ್ಯಾದೆ ಸಿಗಲಿದೆ. ನೀವು ಮಾಡುವ ಎಲ್ಲ ಕೆಲಸ ಕಾರ್ಯಗಳು ತುಂಬಾನೇ ಯಶಸ್ವಿಯಾಗಲಿದೆ. ಇನ್ನು ಈ ಗ್ರಹಣದ ನಂತರ ಶಿವನ ಆಶೀರ್ವಾದ ನಿಮಗೆ ಸಂಪೂರ್ಣವಾಗಿ ಸಿಗಲಿದೆ. ಮದುವೆಯಾಗದಿದ್ದವರಿಗೆ ಇನ್ನು ಒಂದು ವರ್ಷದಲ್ಲಿ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಸಿರಿ ಸಂಪತ್ತು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಇನ್ನು ಗ್ರಹಣದ ನಂತರ ಈ ರಾಶಿಯವರಿಗೆ ದಿನಗಳಲ್ಲಿ ಹಣದ ಸಮಸ್ಯೆ ಕಾಡುವುದು ತುಂಬಾ ಕಡಿಮೆಯಾಗಲಿದೆ. ಒಟ್ಟಾರೆಯಾಗಿ ಈ ಆರು ರಾಶಿಯವರು ಗ್ರಹಣದ ನಂತರ ಬಹಳ ಅದೃಷ್ಟವನ್ನು ಹೊಂದುತ್ತಾರೆ. ಹಾಗಾದ್ರೆ ಆ ರಾಶಿಗಳು ಯಾವುವು ಅಂತ ನೋಡೋಣ ಬನ್ನಿ. ಹೌದು, ಈ ಎಲ್ಲಾ ಯೋಗಗಳನ್ನ ಪಡೆಯುತ್ತಿರುವ ಆ ಅದೃಷ್ಟ ರಾಶಿಗಳು ಯಾವುವು ಅಂದರೆ ವೃಶ್ಚಿಕ ರಾಶಿ, ತುಲಾ ರಾಶಿ, ಮೇಷ ರಾಶಿ, ಕನ್ಯಾ ರಾಶಿ, ಕುಂಭ ರಾಶಿ ಮತ್ತು ಮೀನ ರಾಶಿ. ಇದರಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶ್ರೀ ಮಂಜುನಾಥ ಸ್ವಾಮಿ ಅಂತ ಕಮೆಂಟ್ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ.